ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಸ್ಲೋ ಆಗಿ ವರ್ಕ್ ಆಗ್ಲಿಕ್ಕತ್ತೈತಿ ಅಂದ್ರೆ ನೀವೇನಾದ್ರು ಕ್ಲಿಕ್ ಮಾಡಿದ್ರೆ ಅದು ರೆಸ್ಪಾನ್ಸ್ ಮಾಡಲ್ಲ, ಭಾಳ ಟೈಮ್ ತೊಗ್ತೈತಿ ಅಂದ್ರೆ ನಿಮ್ಮ ಲ್ಯಾಪ್ಟಾಪ್ನ ಒಂದ್ಸಲ ರೀಸೆಟ್ ಮಾಡ್ಬೇಕಾಗ್ತೈತಿ. ಯಾವುದೇ ಡೇಟಾನ ಲಾಸ್ ಮಾಡ್ಕೊಳಾರ್ದೆ ಅಂದ್ರೆ ನಿಮ್ಮ ಕಂಪ್ಯೂಟ್ರಲ್ಲಿರೋ ಫೋಟೋ ವಿಡಿಯೋ ಡಾಕ್ಯುಮೆಂಟ್ಸ್ದು ಡಿಲೀಟ್ ಆಗೋದಿಲ್ಲ, ಕೇವಲ ನಿಮ್ಮ ಕಂಪ್ಯೂಟ್ರಲ್ಲಿ ಇನ್ಸ್ಟಾಲ್ ಆಗಿರುವಂಥ ಸಾಫ್ಟ್ವೇರ್ಗಳು ಮಾತ್ರ ಡಿಲೀಟ್ ಆಗ್ತೈತಿ. ಅದು ಯಾವ ರೀತಿ ಮಾಡೋದಂತ ಈ ವಿಡಿಯೋದ ತ್ರೂ ಬರ್ರಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನ ಓಪನ್ ಮಾಡಿರಿ. ನೀವು ಲ್ಯಾಪ್ಟಾಪ್ನ ರೀಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ರೆ ಅಂದ್ರೆ ಅದಕ್ಕೆ ಚಾರ್ಜ್ ಬೇಕಾಗ್ತೈತಿ. ಅದಕ್ಕೆ ನೀವು ಚಾರ್ಜನ್ನು ಕನೆಕ್ಟ್ ಮಾಡಿ ಸದ ಈ ಪ್ರೊಸೆಸ್ನ ಕಂಟಿನ್ಯೂ. ಇಲ್ಲಿ ಸ್ಟಾರ್ ಬಟನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ, ಇಲ್ಲಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದ ಮೇಲೆ ಇಲ್ಲಿ ಕೆಳಗಡೆ ಅಪ್ಡೇಟ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ರಿಕವರಿ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೀಸೆಟ್ ದಿಸ್ ಪಿ ಸಿ ಅಂತ ಇದೆ ನೋಡಿ, ಇಲ್ಲಿ ಕೆಳಗಡೆ ಬರೆದಿದೆ ನೋಡ್ಬೋದು. ಇಲ್ಲಿ ಬರೆದಿದೆ ನೋಡಿ, ನಿಮ್ಮ ಪಿ ಸಿ ಚೆಂದ ಕೆಲಸ ಮಾಡ್ತಾ ಇದ್ದಿಲ್ಲ ಅಂದ್ರೆ ಇದು ಒಂದ್ಸಲ ರೀಸೆಟ್ ಮಾಡಿರಿ. ಆ ರೀಸೆಟ್ನ ನೀವು ನಿಮ್ಮ ಪರ್ಸನಲ್ ಫೈಲ್ ಡಿಲೀಟ್ನೂ ಮಾಡ್ಬೋದು, ಡಿಲೀಟ್ ಮಾಡ್ದೇನು ರೀಸೆಟ್ ಮಾಡ್ಬೋದು. ಅದನ್ನು ಇಲ್ಲಿ ಬರ್ದೈತಿ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈಗ ಈ ರೀತಿ ಓಪನ್ ಆಗ್ತೈತಿ. ಇಲ್ಲಿ ಮೇಲ್ಗಡೆ ಏನಿದೆ, ಕೀಪ್ ಮೈ ಫೈಲ್ಸ್ ಅಂತ ಇದೆ. ಅಂದರೆ ನಮ್ಮ ಪರ್ಸ್ನಲ್ ಡಾಟಾ, ಈ ಫೋಟೋ ಇರ್ಬೋದು, ಡಾಕ್ಯುಮೆಂಟ್ಸ್ ಇರ್ಬೋದು, ನಾವು ಅಥವಾ ನಾವು ಡೌನ್ಲೋಡ್ ಮಾಡಿರೋ ವಿಡಿಯೋ ಇರ್ಬೋದು, ಅದನ್ನು ಇಡಬೇಕಾ ಅಥವಾ ಡಿಲೀಟ್ ಮಾಡ್ಬೇಕಂತ ಕೇಳ್ತಾ ಐತಿ. ನಂಗೆ ಡೇಟಾ ಬೇಕಾಗೈತಿ, ಅದಕ್ಕೋಸ್ಕರ ನಾ ಕೀಪ್ ಮೈ ಫೈಲ್ ಅಂತ ಕ್ಲಿಕ್ ಮಾಡ್ತೀನಿ. ನೀವು ಎಲ್ಲ ಡಿಲೀಟ್ ಮಾಡ್ಬೇಕಾಗಿತ್ತಂದ್ರೆ ಇಲ್ಲಿ ಕೆಳಗಡೆ ರಿಮೂವ್ ಎವ್ರಿಥಿಂಗ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಾ ಕೀಪ್ ಮೈ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಅಡಿಷ್ನಲ್ ಸೆಟ್ಟಿಂಗ್ಸ್ ಕೇಳಕತ್ತೈತಿ. ಅಂದ್ರೆ ನಾವು ಯಾವ್ಯಾವ ಆ್ಯಪ್ನ ಇನ್ಸ್ಟಾಲ್ ಮಾಡಿರ್ತೀವಿ ಅದು ಇಡಬೇಕು ಅಥವಾ ಬ್ಯಾಡ್ ಅಂತ ಕೇಳಕತ್ತೈತಿ. ಈ ಕಂಪ್ಯೂಟರ್ ಒಳಗೆ ಬಂದಂಥ ಆ್ಯಪ್ಗಳನ್ನ ಇಡಬೇಕು ಅಥವಾ ಬ್ಯಾಡ್ ಅಂತ ಕೇಳಕತ್ತೈತಿ. ಅದು ಇನ್ಬಿಲ್ಟ್ ಯಾವ ಬಂದಿರ್ತೈತಿ ಅವು ಇರಲಿ ಅಂತ ಕ್ಲಿಕ್ ಮಾಡ್ತೀನಿ. ನಾ ನಿಮ್ಗೆ ಬೇಕಾಗಿದ್ದಿಲ್ಲ ಅಂದರೆ ಇದನ್ನು ಆಫ್ ಮಾಡ್ಕೋಬೋದು. ನಂಗೆ ಇನ್ಬಿಲ್ಟ್ ಬಂದಿರುವಂಥ ಆ್ಯಪ್ಸ್ಗಳು ಸ್ವಲ್ಪ ಕೆಲವೊಂದು ಇಂಪಾರ್ಟೆಂಟ್ ಅದಾವ, ಅದಕ್ಕೆ ಅವು ಬೇಕಾಗ್ತೈತಿ ನನಗೆ. ಇದು ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ರೆಡಿ ಟು ರೀಸೆಟ್ ದಿಸ್ ಪಿ ಸಿ. ಇದು ರೀಸೆಟ್ ಮಾಡಿದ್ರೆ ಏನೇನು ಆಗ್ತೈತಿ ಅಂತ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ. ಅಲ್ಲ, ಸೆಟ್ಟಿಂಗ್ ಎಲ್ಲ ಚೇಂಜ್ ಆಗೋದಿಲ್ಲ, ನಾವು ಮೊದಲು ಏನಿರ್ತೈತಿ ಅದೇ ಇರ್ತೈತಿ. ಇಲ್ಲಿ ಕೆಳಗಡೆ ಪರ್ಸ್ನಲ್ ಫೈಲ್ಸ್ಗಳೆಲ್ಲ ಇಲ್ಲೇ ಇರ್ತೈತಿ. ಅದಾದಮೇಲೆ ವಿಂಡೋಸ್ ರೀಇನ್ಸ್ಟಾಲ್ ಆಗ್ತೈತಿ, ಮತ್ತು ಉಳಿದಿರುವಂಥ ಆ್ಯಪ್ಗಳು ಮತ್ತು ಸಾಫ್ಟ್ವೇರ್ಗಳೆಲ್ಲ ರಿಮೂವ್ ಆಗ್ತೈತಿ ಅಂತ ಇಲ್ಲಿ ತೋರಿಸ್ತಾ ಐತಿ. ಈಗ ರೀಸೆಟ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಈಗ ರೀಸೆಟ್ ಆಗ್ತಾ ಇದೆ. ಇದು ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊತೈತಿ, ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ಟೈಮ್ ತೊಗೊತೈತಿ. ನೀವು ಫ್ರೀ ಇದ್ದಾಗೆ ಇದನ್ನು ಮಾಡಿರಿ. ಅಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ಪ್ರೊಸೀಜರ್ ಏನಂತ ಹೇಳ್ತೀನಿ. ನೋಡ್ಬೋದು ಈಗ ರೀಸ್ಟಾರ್ಟಿಂಗ್ ಆಗ್ತಾ ಇದೆ. ನೋಡ್ಬೋದು ರೀಸೆಟ್ಟಿಂಗ್ ದಿಸ್ ಪಿ ಸಿ ಅಂತ ಕೆಳಗಡೆ ತೋರಿಸ್ತಾ ಇದೆ. ಈಗ 1% ಕಂಪ್ಲೀಟ್ ಆಗೈತಿ. ಈಗ ಕಂಪ್ಲೀಟಾಗಿ ಎಲ್ಲ ಡಿಲೀಟ್ ಆಯಿತು. ಈಗ ನೆಕ್ಸ್ಟ್ ವಿಂಡೋಸ್ನ ರೀಇನ್ಸ್ಟಾಲ್ ಮಾಡ್ತೈತಿ. ಈಗ ಇದನ್ನು ಕಂಪ್ಲೀಟ್ ಆಗಬೇಕು. ನೋಡ್ಬೋದು ಈಗ ಕಂಪ್ಲೀಟಾಗಿ ಇನ್ಸ್ಟಾಲ್ ಆಯಿತು. ಈಗ ನೋಡ್ಬೋದು ಓಪನ್ ಆಗ್ತಾ ಇದೆ. ಈಗ ನೋಡ್ಬೋದು ಕಂಪ್ಲೀಟಾಗಿ ರೆಡಿ ಆಯಿತು. ಮೊದಲಿದ್ದಂಥ ಆ್ಯಪ್ಗಳೆಲ್ಲ ಡಿಲೀಟ್ ಆಗೈತಿ. ಮೈಕ್ರೋಸಾಫ್ಟ್ಗಿಂತ ಯಾವ್ಯಾವ ಇನ್ಬಿಲ್ಟ್ ಆ್ಯಪ್ಸ್ ಇದ್ದು ಅವು ಮಾತ್ರ ಅದಾವೆ. ನಮ್ಮ ಪರ್ಸ್ನಲ್ ಡೇಟಾ ಏನಿತ್ತು ಅದೆಲ್ಲ ಅಷ್ಟೇ. ಕಂಪ್ಯೂಟರ್ ಭಾಳ ಸ್ಲೋ ಆಗ್ತಿತ್ತು ಅಂದರೆ ಈ ಥರ ಮಾಡಿರಿ, ಸ್ಪೀಡ್ ಆಗ್ಬೋದು. ಭಾಳ ಲ್ಯಾಗ್ ಆಗ್ತಿತ್ತು ಅಂದ್ರೆ ನೀವು ಕಂಪ್ಲೀಟಾಗಿ ಡಿಲೀಟ್ ಮಾಡಿರಿ. ನಿಮ್ಮ ಪರ್ಸ್ನಲ್ ಡಾಟಾ ಬೇರೆ ಲ್ಯಾಪ್ಟಾಪು ಅಥವಾ ಪೆನ್ ಡ್ರೈವ್ ಒಳಗೆ ಹಾಕಿರಿ, ಹಾಕಿ ಕಂಪ್ಲೀಟಾಗಿ ಡಿಲೀಟ್ ಮಾಡಿರಿ ಅಂದ್ರೆ ಇನ್ನೂ ಸ್ಪೀಡಾಗಿ ವರ್ಕ್ ಆಗ್ತೈತಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಏನಾದರೂ ತಿಳಿದಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ, ಮತ್ತು ಯಾವುದ್ರ ಬಗ್ಗೆ ವಿಡಿಯೋ ಬೇಕನ್ನೋದನ್ನು ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಸಿಗ